ಫೆಬ್ರವರಿ ಇಪ್ಪತ್ತೆರಡು ತುಂಬಾ ವಿಶೇಷವಾಗಿರುವಂತಹ ದಿನ ಯಾಕೆ ಅಂತಂದ್ರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಲಿರು ಭಕ್ತರಿಗೆ ಪ್ರಸಾದ ರವಾನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ರಾಜ್ಯದ ಪ್ರತಿ ಮನೆಗೂ ಕೂಡ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನ ಕಳುಹಿಸಿಕೊಡ್ತಾರೆ ರಾಮ ಮಂದಿರದ ಭಾವಚಿತ್ರವನ್ನ ತಲುಪಿಸಲು ಕೂಡ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಪ್ರಸಾದ ರವಾನೆ ಆಗುತ್ತೆ ವಿ ಎಚ್ ಪಿ ವತಿಯಿಂದ ಅಯೋಧ್ಯೆಯಿಂದ ಮಂತ್ರಾಕ್ಷತೆಯನ್ನ ತರಿಸಿ ಹಂಚಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡರ ಒಳಗೆ ಪ್ರತಿ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನ ತಲುಪಿಸುವಂತಹ ಜವಾಬ್ದಾರಿಯನ್ನ ಈಗ ವಿ ಎಚ್ ಪಿ ತಗೊಂಡಿದೆ ಸೊ ರಾಮ ಜನ್ಮ ಭೂಮಿಯ ಟ್ರಸ್ಟ್ ವತಿಯಿಂದ ಪ್ರಸಾದವನ್ನ ಕೂಡ ರವಾನೆ ಮಾಡುತ್ತಾರೆ ಒಂದ್ ಕಡೆಗೆ ಮಂತ್ರಾಕ್ಷತೆ ಇನ್ನೊಂದು ಕಡೆಗೆ ಪ್ರಸಾದ ಇವೆಲ್ಲವನ್ನ ಕೂಡ ಪ್ರತಿ ಮನೆಗೂ ಕೂಡ ತಲುಪಿಸುವಂತಹ ಜವಾಬ್ದಾರಿಯನ್ನು ಈಗ ವಿ ಎಚ್ ಪಿ ತೆಗೆದುಕೊಂಡಿದೆ ಸೊ ಡಿಸೆಂಬರ್ ಎರಡರ ಒಳಗೆ ಪ್ರತಿ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ರವಾನೆ ಮಾಡಲಿದ್ದಾರೆ ಸೊ ಎಲ್ಲ ಹಂಚೋಕೆ ಪ್ಲಾನ್ ಕೂಡ ವಿ ಎಚ್ ಪಿ ಮಾಡಿಕೊಂಡಿದೆ ಅಯೋಧ್ಯೆಯಿಂದಲೇ ಈ ಮಂತ್ರಾಕ್ಷತೆ ಬರುತ್ತೆ ಬಂದು ಇಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಇದನ್ನು ಹಂಚುತ್ತಾರೆ ಜೊತೆಗೆ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಪ್ರಸಾದ ಕೂಡ ರವಾನೆ ಆಗುತ್ತೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಲಿದೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ವತಿಯಿಂದ ನಮಗೆ ಅಯೋಧ್ಯೆಯಲ್ಲಿ ನವೆಂಬರ್ ಐದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಪೂಜೆ ಮಾಡಿ ನಮ್ಮ ಪ್ರಾಂತಕ್ಕೆ ಅಕ್ಷತೆಯನ್ನು ಕಲಿಸ್ಕೊಟ್ರು ಆ ಅಕ್ಷತೆಯನ್ನು ನಾವಿಲ್ಲಿ ಸ್ವೀಕಾರ ಮಾಡಿದ್ದೀವಿ ಇದನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ವ್ಯವಸ್ಥೆಯಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ಎರಡು ಪ್ರಾಂತಗಳು ಮಾಡಿಕೊಂಡಿದ್ದೀವಿ ಆ ಪ್ರಾಂತದಲ್ಲಿ ದಕ್ಷಿಣ ಪ್ರಾಂತದ ಕಾರ್ಯಕ್ರಮ ಇದು ದಕ್ಷಿಣ ಪ್ರಾಂತದಲ್ಲಿ ಒಟ್ಟು ಮೂವತ್ತೇಳು ಜಿಲ್ಲೆಗಳಿದೆ ಮೂವತ್ತೇಳು ಜಿಲ್ಲೆಗಳಿಂದ ಐದೈದು ಜನ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಇಲ್ಲಿ ಅವರಿಗೆ ನಾವು ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ಅವರಿಗೆ ನಾವು ಇಲ್ಲಿ ಪ್ರದಾನ ಮಾಡೋಕ್ಕೆ ಅಂತ ಕರೆದಿರುವಂಥ ಸಮಾರಂಭ ಇದು ಆಮೇಲೆ ಜೊತೆಗೆ ಈಗಿನ ಜನಾಂಗಕ್ಕೆ ಆ ಎಂಬತ್ನಾಲ್ಕರಿಂದ ತೊಂಬತ್ತೆರಡು ವರ್ಷ ಏನು ಆ ಎಂಟು ವರ್ಷಗಳ ಸಂಘರ್ಷ ನಡೆಯಿತೋ ಅದನ್ನು ತಿಳಿಸ್ಕೊಡೋಕ್ಕೆ ಗುರುಗಳು ಬಂದಿದ್ದಾರೆ ಅವರು ಪ್ರತ್ಯಕ್ಷ ದರ್ಶಿಗಳು ಅವರು ತಿಳಿಸ್ಕೊಟ್ಟ ಮೇಲೆ ನಾವು ಎಲ್ಲ ಜಿಲ್ಲೆಗಳಿಗೆ ಇದೊಂದು ಕಲುಷ್ಯವನ್ನು ಕಳಿಸ್ಕೊಡ್ತೀವಿ ಈ ಕಲುಷ್ಯದಲ್ಲಿ ಪವಿತ್ರ ಮಂತ್ರಾಕ್ಷತೆ ಇದೆ ಇದನ್ನು ತಾಲು ಅವರು ಜಿಲ್ಲೆಗೆ ಇವತ್ತೇ ಇವತ್ತಿನ ಪ್ರಾರಂಭ ಆಗ್ತಾಯಿದೆ ಇಲ್ಲವತ್ತಷ್ಟು ಜಿಲ್ಲಾ ಕೇಂದ್ರಗಳಿಗೆ ಸ್ವೀಕರಿಸಿ ಇದನ್ನು ತಾಲೂಕು ಕೇಂದ್ರಗಳಿಗೆ ತಲುಪಿಸ್ತಾರೆ ಇದನ್ನು ವೃದ್ಧಿ ಮಾಡಿ ಅಲ್ಲಿ ತಲುಪಿಸ್ಕೊಡ್ತಾರೆ ತಾಲೂಕು ಕೇಂದ್ರಗಳಿಂದ ಹೋಬಳಿಗೆ ಹೋಗುತ್ತೆ ಹೋಬಳಿಗಳಿಂದ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಸೊ ಡಿಸೆಂಬರ್ ಇಪ್ಪತ್ತರ ಒಳಗಡೆ ಪ್ರತಿ ಗ್ರಾಮಕ್ಕೆ ಈ ಒಂದು ಅಕ್ಷತೆ ತಲುಪಿರುತ್ತೆ ಈ ಅಕ್ಷತೆಯ ಜೊತೆಗೆ ನಾವು ಒಂದು ಕರಪತ್ರವನ್ನು ಕೊಡ್ತಾ ಇದ್ದೀವಿ ಆ ಕರಪತ್ರದಲ್ಲಿ ಅಯೋಧ್ಯೆಯ ಸಂದೇಶ ಮತ್ತು ಕರಪತ್ರದಲ್ಲಿ ಅಯೋಧ್ಯೆ ಮಂದಿರದ ಬಗ್ಗೆ ವಿವರಣೆ ಇದೆ ಒಂದು ಕರಪತ್ರ ಫ್ರಂಟ್ ಅಂಡ್ ಬ್ಯಾಕು ಮತ್ತು ಅಯೋಧ್ಯೆ ರಾಮ ಮಂದಿರದ ಚಿತ್ರ ಮತ್ತು ಅದರ ಚಿತ್ರ ಇರುವಂಥ ಒಂದು ಫೋಟೋ ರಾಮಮಂದಿರ ಚಿತ್ರ ಮತ್ತು ರಾಮ ಅಂತ ಫೋಟೋ ಈ ಮೂರು ವಸ್ತುಗಳನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ರಿಟರ್ನ್ ಗಿಫ್ಟ್ ಅಂತ ನಾವು ಒಂದು ಮೂರು ವರ್ಷಗಳ ಹಿಂದೆ ವಿಧಿ ಸಮರ್ಪಣಾ ಅಭಿಯಾನ ಮಾಡಿದಾಗ ಕೋಟ್ಯಾಂತರ ಜನ ದುಡ್ಡು ಕೊಟ್ಟಿದ್ದರು ಅವರೆಲ್ಲರೂ ಹತ್ತು ರೂಪಾಯಿಯಿಂದ ಹಿಡಿದು ಹತ್ತು ಕೋಟಿ ಇವರೆಗೂ ಕೊಟ್ಟಿದ್ದಾರೆ ಅದೆಲ್ಲ ಅದೆಲ್ಲ ಹಂಗೆ ದಣದಿಂದ ಹಿಂದೂಗಳ ಆ ಒಂದು ರಾಮ ಭಕ್ತರ ಹಣದಿಂದ ಮಂದಿರ ನಿರ್ಮಾಣ ಆಗಿದೆ ಆ ಮಂದಿರ ನಿರ್ಮಾಣ ಆಗೋಕೆ ಮುಂಚೆ ರಾಮ ಪ್ರತಿಯೊಬ್ಬ ಹಿಂದೂಗೂ ತನ್ನ ಪ್ರಸಾದವನ್ನು ತಲುಪಿಸಿದ್ದಾನೆ ಆ ಪ್ರಸಾದವನ್ನು ತಲುಪಿಸೋಕ್ಕೆ ನಮಗೆ ಕೊಟ್ಟಿದೆ ಆ ಟ್ರಸ್ಟ್ ಜವಾಬ್ದಾರಿ ಆ ಕೆಲಸವನ್ನು ನಾವು ವಿಶ್ವ ಹಿಂದೂ ಪರಿಷತ್ತು ಸಂಘ ಮತ್ತು ವಿವಿಧ ಎಲ್ಲ ಕ್ಷೇತ್ರಗಳು ಮತ್ತು ಎಲ್ಲ ರಾಮ ಭಕ್ತರು ಸೇರಿಕೊಂಡು ಇದು ರಾಮನ ಸಂದೇಶ ಅಂತ ನಾವು ಇದನ್ನು ಪ್ರತಿ ಗ್ರಾಮಕ್ಕೆ ತಲುಪಿಸಿರ್ತೀವಿ ಜನವರಿ ಒಂದರಿಂದ ಹದಿನೈದುವರೆಗೂ ವರೆಗೂ ವ್ಯಾಪಕ ಸಂಪರ್ಕ ಅಭಿಯಾನ ಅಂತ ಅದೊಂದು ಮುಹೂರ್ತ ಆ ಒಂದು ಹದಿನೈದು ದಿನಗಳಲ್ಲಿ ನಾವು ಆ ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಹಿಂದೂ ಮನೆಗೆ ಹೋಗ್ತೀವಿ ಈ ಪವಿತ್ರ ಮಂತ್ರಾಕ್ಷತೆಯನ್ನು ಮತ್ತು ಫೋಟೋ ಮತ್ತು ಕರಪತ್ರವನ್ನು ಕೊಡ್ತೀವಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ದಿನ ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ಆಗುತ್ತೆ ಆದರೆ ನಮ್ಮ ಪ್ರತಿ ಹಳ್ಳಿಯನ್ನು ನಾವು ಅವತ್ತು ಅಯೋಧ್ಯೆ ಮಾಡ್ತಾ ಇದ್ದೀವಿ ಆ ಹಳ್ಳಿಯಲ್ಲಿರುವಂತಹ ಒಂದು ಮಂದಿರವನ್ನು ಆಯ್ಕೆ ಮಾಡಿಕೊಂಡು ಆ ಮಂದಿರದಲ್ಲಿ ಎಲ್ಲ ರಾಮಭಕ್ತರು ಸೇರಿ